ಬಿಗ್ ಬಾಸ್ ಗೆ ವರ್ತೂರು ಸಂತೋಷ್ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇಂದ ನೇರ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗಲಾಗಿತ್ತು ಈಗ ಜೈಲಿಂದ ನೇರ ಬಿಗ್ ಬಾಸ್ ಒಳಗೆ ಎಂಟ್ರಿ ಆಗಿದೆ ಬಿಗ್ ಬಾಸ್ ಗೆ ಎಂಟ್ರಿ ಆಗ್ತಾ ಇದ್ದಂತೆ ಬಿಗ್ ಶಾಕ್ ಅಲ್ಲಿರುವಂತ ಸ್ಪರ್ಧೆಗಳಿಗೆ ಯಾಕೆಂದ್ರೆ ಏನಾಗಿದೆ ಅಂತ ಗೊತ್ತಿಲ್ಲ ಏನೇನಾಗಿದೆ ಇವರ ಪ್ರಕರಣದಲ್ಲಿ ಯಾವ ಕಾರಣಕ್ಕೋಸ್ಕರ ಹೊರಗೋದ್ರು ಒಳಗೆ ಬರ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ ಗೊಂದಲ ಈ ವಾರ ನಾಮಿನೇಟ್ ಆಗಿರುವಂತ ಸಂತೋಷ್ ಹುಲಿ ಉಗುರು ಕೇಸ್ನಲ್ಲಿ ಬಂಧನ ಆಗಿದ್ದಂತ ಸಂತೋಷ್ ಜಾಮೀನು ಪಡೆದು ಮತ್ತೆ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಆಗ್ರಹ ಇತ್ತು ಅವರನ್ನ ವಾಪಸ್ ಬಿಗ್ ಬಾಸ್ ಗೆ ಕಳಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕೂಗಿತ್ತು ಸ್ಪರ್ಧಿಗಳಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಸಂತೋಷ್ ಅವರಿಗೆ ಬಟ್ ಸಂತೋಷ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ಬಿಕಾಸ್ ಅವರಿಗೆ ಹೇಳಲಾಗಿರುತ್ತೆ ಒಳಗೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರಬೇಕು ಏನು ಎತ್ತ ಆಮೇಲೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಸ್ಪಷ್ಟವಾದಂಥ ಗೈಡೆನ್ಸ್ ಅನ್ನು ಕೊಡಲಾಗಿರುತ್ತೆ ಸೊ ಹೀಗಾಗಿ ಸಂತೋಷ್ ಅವರು ಯಾರು ಏನೇ ಪ್ರಶ್ನೆ ಮಾಡಿದ್ರು ಅಷ್ಟೇ ಸುಮ್ ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಗೆ ವರ್ತೂರ್ ಸಂತೋಷ್ ರೀ ಎಂಟ್ರಿ ಅಂದ್ರೆ ಬಿಸ್ನೆಸ್ ಹೋಗಿದಾ ಇಲ್ಲಿ ಹೆಲ್ತ್ ಇಶ್ಯೂ ಆಗುತ್ತೆ ನಿಮ್ ಚಿನ್ನ ಎಲ್ಲ ತಗೊಂಡೋದ್ರ ಈಗ ಸಂತೋಷ್ ಅವರು ನಾಮಿನೇಟ್ ಆಗಬೇಕೆ ಇಲ್ಲವೇ ಒಂದು ವಾರ ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಆ ವಾರದಲ್ಲಿ ಸಂತೋಷ್ ಅವರದೇನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಸಂತೋಷ್ ಅವರು ನಾಮಿನೇಟ್ ಆಗಬೇಕು ನಾಮಿನೇಟ್ ಆಗಬೇಕು 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 ನಾಮಿನೇಟ್ ಆಗಬೇಕು ಬಿಗ್ ಬಾಸ್ ಗೆ ವರ್ತೂರ್ ಸಂತೋಷ್ ರೀ ಎಂಟ್ರಿ ಅಂದ್ರೆ ಬಿಸ್ನೆಸ್ ಹೋಗಿದಾ ಇಲ್ಲಿ ಹೆಲ್ತ್ ಇಶ್ಯೂ ಆಗುತ್ತೆ ನಿಮ್ ಚಿನ್ನ ಎಲ್ಲ ತಗೊಂಡೋದ್ರ ಈಗ ಸಂತೋಷ್ ಅವರು ನಾಮಿನೇಟ್ ಆಗಬೇಕೆ ಇಲ್ಲವೇ ಒಂದು ವಾರ ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಆ ವಾರದಲ್ಲಿ ಸಂತೋಷ್ ಅವರದೇನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಸಂತೋಷ್ ಅವರು ನಾಮಿನೇಟ್ ಆಗಬೇಕು ನಾಮಿನೇಟ್ ಆಗಬೇಕು 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 ನಾಮಿನೇಟ್ ಆಗಬೇಕು ಬಿಗ್ ಬಾಸ್ ಗೆ ವರ್ತೂರ್ ಸಂತೋಷ್ ರೀ ಎಂಟ್ರಿ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸತೀಶ್ ಸಂತೋಷ್ ಅವರನ್ನ ಮತ್ತೆ ಕರ್ಕೊಳ್ಳಕ್ಕೆ ರೀಸನ್ ಅಂತ ನಾವು ನೋಡೋದಾದ್ರೆ ಅವರು ಜೈಲ್ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಸೀದಾ ಜೈಲಿಗೆ ಹೋಗಿದ್ರು ಜೈಲಿಂದ ಈಗ ವಾಪಸ್ ಸೀದಾ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಎರಡೂ ಒಂದು ರೀತಿಯಾದಂಥ ಜೈಲ್ ಇದ್ದಿದ್ದಂಥ ಕಾರಣಕ್ಕೋಸ್ಕರ ಜನರ ಟಚ್ ಇರೋದಿಲ್ಲ ಅನ್ನುವ ಒಂದು ಕಾರಣ ಕೂಡ ಇದೆ ಅದರ ಜೊತೆಗೆ ಈ ಹಿಂದೆ ಇದ್ದಿದ್ದಂತಹ ಒಂದು ಅವರಿಗಿದ್ದಿದ್ದಂಥ ನೇಮು ಮತ್ತು ಸಿಕ್ಕಿದ್ದಂಥ ಫೇಮ್ ಬೇರೆ ಆದರೆ ಜೈಲಿಗೆ ಹೋಗಿ ಬಂದ ನಂತರ ಸಿಕ್ಕಿರುವಂಥ ಫೇಮೇ ಬೇರೆ ರೀತಿಯಲ್ಲಿ ಅಂದರೆ ಸಾಕಷ್ಟು ಜನರ ಬೆಂಬಲ ಕೂಡ ಸಿಕ್ಕಿತ್ತು ಈಗ ಸತೀಶ್ ಅವರ ಎಂಟ್ರಿಯನ್ನು ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಅಂತ ಸಾರಿ ಸಂತೋಷ್ ಅವರ ಎಂಟ್ರಿಯನ್ನು ಎಸ್ ಪೃಥ್ವಿ ಏನು ವರ್ತೂರ್ ಸಂತೋಷ್ ಅವರ ಉಲೂಗಿರಣ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರ ಒಂದಷ್ಟು ಸಾಕಷ್ಟು ಚರ್ಚೆ ಆಗಿತ್ತು ಮತ್ತೆ ಅವರು ಜೈಲಿಂದ ಹೊರ ಬರ್ತಾರಾ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಈಗಷ್ಟು ಸಾಕಷ್ಟು ಚರ್ಚೆಗಳ ನಡುವೆ ಕೂಡ ಜೈಲಿಗೆ ಹೋದ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಜಾಮೀನಿನ ಮೇಲೆ ಸಂತೋಷ್ ಅವರು ಹೊರಗಡೆ ಬಂದರು ಅದಾದ ನಂತರ ನಿನ್ನೆಯಿಂದ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಏನು ಬಿಗ್ ಬಾಸ್ ಜೈಲಿಂದ ಹೊರ ಬಂದ ನಂತರ ಒಂದು ಮೂರ್ನಾಲ್ಕು ದಿನಗಳು ಕೂಡ ಒಂದು ಕಾಲಾವಕಾಶವನ್ನು ಚಾನೆಲ್ನವರು ತಗೊಂಡ್ರು ಏನಕ್ಕೆ ಅಂತಂದರೆ ಅವರ ಒಂದು ಜಾಮೀನಿನ ಪ್ರತಿ ಏನಿದೆ ಅದನ್ನು ಕಾನೂನಿನ ಪ್ರಕಾರ ಏನಿದೆ ಅನ್ನುವಂಥದ್ದು ಮತ್ತೆ ಏನಾದರೂ ಅವರನ್ನ ವಿಚಾರಣೆಗೆ ಕರೆಯುವಂಥದ್ದು ಇದೆಯಾ ಅವರ ವಿಚಾರಣೆಗೆ ಆದರೆ ಮತ್ತೆ ಶೋಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾನೂನಿನ ಅಡಚಣೆಗಳು ಏನೂ ಇಲ್ಲ ಅಂತದ್ದು ಕನ್ಫರ್ಮ್ ಆದಮೇಲೆ ಸಂತೋಷ್ ಅವರು ಸದ್ಯಕ್ಕೆ ಪ್ರಬಲ ಸ್ಪರ್ಧಿ ಅನ್ನೋದನ್ನ ಅರಿತಿರುವಂತಹ ಖಾಸಗಿ ವಾಹಿನಿಯವರಿಗೆ ಆಗಲೇ ಸಂತೋಷ್ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ ಏನು ಇದರ ಜೊತೆಗೂ ಕೂಡ ಸಂತೋಷ್ ನಿಜವಾಗ್ಲೂ ಕೂಡ ಒಬ್ಬ ಪ್ರಬಲ ಅಭ್ಯರ್ಥಿ ಅನ್ನೋದನ್ನ ಅಲ್ಲಿರುವವರೆಗೂ ಕೂಡ ತಿಳಿದಿದೆ ಅದರಿಂದ ಏನು ಆ ಸೆರೆಮನೆಯಿಂದ ಮತ್ತೆ ಕ್ಯಾಮ್ರಾಗಳ ಅರಮನೆಗೆ ಬಂದಿರುವಂಥ ಸಂತೋಷ್ ಅವ್ರನ್ನ ಅಲ್ಲಿರುವಂಥ ಸ್ಪರ್ಧಿಗಳು ನಾಮಿನೇಟ್ ಮಾಡುವ ಮುಖಾಂತರ ಸ್ವಾಗತ ಮಾಡಿದ್ದಾರೆ ಅನ್ಬೋದು ಈಗಾಗಲೇ ಅಲ್ಲಿ ಸಾಕಷ್ಟು ಆಟದ ಮೂಲಕ ಗಮನ ಸೆಳೆದಿರುವಂಥ ಸಂಗೀತ ವಿನಯ್ ಸ್ನೇಹಿತ್ ಇವರೆಲ್ಲರೂ ಕೂಡ ನಮಗೆ ಪ್ರಬಲ ಸ್ಪರ್ಧಿಯಾಗಿರುವಂಥ ಸಂತೋಷ್ ಅವ್ರನ್ನ ಒಂದು ನಾಮಿನೇಟ್ ಮಾಡುವ ಮುಖಾಂತರ ಅವ್ರನ್ನ ಕುಗ್ಗಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ನೀವು ಹೇಳಿದ ಹಾಗೆ ನಿಜವಾಗ್ಲೂ ಕೂಡ ಈಗ ಸಂತೋಷ್ ಅವರೀಗ ಅವರಿಗೆ ಜನರಿಂದನೂ ಕೂಡ ಒಂದು ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಅನ್ಬೋದು ಏನಕ್ಕೆ ಅಂದರೆ ಏನು ಸಂತೋಷ್ ಅವರು ಜೈಲಿಗೆ ಹೋದ ನಂತರ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಆ ಥರದ ಒಂದು ಪೆಂಡೆಂಟ್ ಅನ್ನು ಧರಿಸಿದ ನಂತರ ಯಾಕೆ ಸಾಮಾನ್ಯರಿಗೊಂದು ಕಾನೂನು ಸೆಲೆಬ್ರಿಟಿಗಳಿಗೊಂದು ಕಾನೂನು ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳಾಗಿತ್ತು ಈಗ ಆ ಚರ್ಚೆ ನಂತರ ಕೂಡ ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಿಂದ ಮತ್ತೆ ಈಗ ಅವರಿಗೆ ಅಲ್ಲಿಯ ಜನರ ಒಂದು ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅದರ ಜೊತೆಗೆ ಅವರ ಹುಟ್ಟೂರಿನಲ್ಲೂ ಕೂಡ ಮತ್ತೆ ಸಂತೋಷ್ ಬಿಗ್ ಬಾಸ್ಗೆ ಮನೆಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹೋರಾಟಗಳನ್ನು ಪ್ರತಿಭಟನೆ ಕೂಡ ಮಾಡಿದರು ಇದರ ನಡುವೆ ಕೂಡ ನೀವು ಹೇಳಿದಾಗೆ ಸಂತೋಷ್ ಅವರು ಜೈಲಿನಿಂದ ಹೊರ ಬಂದ ನಂತರ ನೇರವಾಗಿ ಖಾಸಗಿ ವಾಹಿನಿಯ ಕಾರನ್ನು ಹೊತ್ತೋಗಿದ್ರು ಅವರ ಮನೆಯ ಸಂಪರ್ಕ ಆಗಲಿ ಅವರ ಫೋನಿನ ಸಂಪರ್ಕ ಕೂಡ ಸಿಗದ ಹಾಗೆ ಅವರ ಬಳಿಯ ಇಟ್ಕೊಂಡು ಅವರ ಚಾನೆಲ್ನವರೇ ಕೂಡ ಕಾನೂನಿನ ಪ್ರಕಾರ ಅಂದರೆ ಲಾಯರನ್ನ ಪ್ರಕ್ರಿಯೆಯನ್ನು ಮುಗಿಸಿ ಏನೂ ಇಲ್ಲ ಸಮಸ್ಯೆ ಇಲ್ಲ ಮತ್ತೆ ಅವ್ರನ್ನ ಒಳಗಡೆ ಕರ್ಕೋಬೋದು ಅನ್ನೋ ಒಂದು ಕ್ಲಾರಿಟಿ ತಗೊಂಡ ನಂತರ
मत संतोष कल्सकारे निजवाद ओरिजिनल आट संतोष अभिवृत्ति मानसिकवा कुगस कूड़ा संतोष बेबल सिखे समय या नोड़ सदर्भली विवादक्कीडादंतवरु विशेषवागिद्दंतवरु विशिष्टवागि गुर्तिसिकोंडिद्दंतवरिगे बेग आद्यते सिगुवंतदन्न गमनिसिदिवि सो हागागि ई टाइम अल्लि स्पेशली अवरन्न ಕೈಬಿಟ್ಟಂತ ಸಂದರ್ಭದಲ್ಲಿ ಒಂದು ಸಾರ್ವಜನಿಕರ ಒಂದು ಆಕ್ರೋಶ ಅದರ ಜೊತೆಗೆ ಇವರು ಒಳಗೆ ಬಂದ್ರೆ ಬಿಗ್ ಬಾಸ್ ಗೆ ಒಂದು ರೀತಿಯಾಗಿ ಪ್ಲಸ್ ಅದರ ಜೊತೆಗೆ ಸಂತೋಷ್ ಗೆ ಒಂದು ರೀತಿಯಾದಂತ ಪ್ಲಸ್ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಸಂತೋಷ್ ಅನ್ನುವಂತದನ್ನ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।